காமெடி 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 கில்லாடிகளோ காமெடி 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 காமெடி. ನಕ್ಕು ಮುತ್ತು ದುರ್ಸೋ ಹುಡುಗಿರ್ಗೆ, ನಕ್ಕು ಹಲ್ಲು ದುಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ ಸೈಡ್ ಗಿಡ್ರಿ. ನಿಮ್ ಟೆನ್ಷನ್ಗಳು ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 3, ಕೋಪಾಡ್ ಬಾಯ್, ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಹೆಲ್ತ್ ಪಾರ್ಟ್ನರ್ ಲಯನ್ ಕಾಶ್ಮೀರ್ ಹನಿ, ಅಸೋಸಿಯೇಟ್ ಸ್ಪಾನ್ಸರ್ ಕನ್ನಡ ಮ್ಯಾಟ್ರಿಮೋನಿ ಡಾಟ್ ಕಾಮ್. ಓಕೆ, ನಿನ್ನೆ ಸೂಪರ್ ಡೂಪರ್ ಸ್ಕಿಟ್ಗಳ ಜೊತೆಗೆ ನಮ್ಮ ಕಿಲಾಡಿಗಳು ಎಲ್ಲರನ್ನೂ ಕಿಲಕಿಲ ಅಂತ ನಗಿಸಿದ್ರು. ಅವ್ರಿಗೆ ವೆಲ್ಕಮ್ ಟು ದ ಶೋ. ನಮ್ಮ ಸೀನಿಯರ್ ಕಿಲಾಡಿ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮುದ್ದಾದ ಮೂರು ರತ್ನಗಳು, ನಿಮಗೂ ವೆಲ್ಕಮ್ ಟು ದ ಶೋ ಅಂತ ಹೇಳ್ತಾ ಇನ್ನೂ ತಡ ಮಾಡೋದ್ ಬೇಡ, ಇವತ್ತಿನ ಮೊದಲ ಆಕ್ಟ್ ಕಡೆಗೆ ಹೋಗೋಣ. ನೋಡಿ, ಇತ್ತೀಚೆಗೆ ಹೆಸರು ಬದಲಾಯಿಸ್ಕೊಂಡ್ರೆ ಅದೃಷ್ಟ ಬದಲಾಗುತ್ತೆ ಅಂತ ಶ್ರಮ ಪಡೋದನ್ನ ಬಿಟ್ಟು ಮೂಡ ನಂಬಿಕೆಯಿಂದ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗೆ ಈ ಕಥೆನಲ್ಲಿ ಕೂಡ ಒಬ್ಬ ಹುಡುಗ ಯಾರೋ ಹೇಳಿದ ಮಾತು ಕೇಳ್ಕೊಂಡು ದಿನಕ್ಕೊಂದು ಗಳಿಗೆಗೊಂದು ಹೆಸರು ಚೇಂಜ್ ಮಾಡಿಕೊಂಡು ಅದೃಷ್ಟದಿಂದ ಹೋಗ್ತಾ ಇದ್ದಾನೆ. ಹೆಸರು ಬದಲಾಯಿಸಿದಷ್ಟು ಈಸಿಯಾಗಿ ಅವನ ಅದೃಷ್ಟ ಬದಲಾಗುತ್ತಾ? ಎಸ್. ಈ ಆಕ್ಟ್ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ಮೈಸೂರಿನ ಮನೋಹರ್, ಯಲ್ಲಾಪುರದ ಚಂದ್ರಶೇಖರ್ ಸಿದ್ದಿ, ಮಂಡ್ಯದ ದೀಪಿಕಾ ಹಾಗೂ ಚಿಕ್ಕಮಗಳೂರಿನ ಗಜೇಂದ್ರ. ನಮಸ್ಕಾರ ಬಾಸ್, ನನ್ನ ಹೆಸರು ಮನು ಅಂತ. ಡೀಸೆಂಟ್ ಬಾಯ್ ಇನ್ ದಿಸ್ ವರ್ಲ್ಡ್, ಐ ಆಮ್ ಎ ಸೆಲೆಬ್ರಿಟಿ. ಕರ್ನಾಟಕದ ಮೂಲೆ ಮೂಲೆಲು 3 ಅಡಿ ಮಕ್ಕಳೆಲ್ಲ ಈ 6 ಅಡಿ ಕಟೌಟ ಕಂಡಿಡ್ದು ಮಾತಾಡ್ತಾರೆ ಗೊತ್ತಾ? ಲೇ, 3 ಅಡಿ ಇರೋರು 6 ಅಡಿನ ಗುರುತು ದೊಡ್ಡ ವಿಷಯ ಅಲ್ಲ ಕಣೋ. 6 ಅಡಿ ಇರೋ ಮಹಾನ್ ಭಾವರಲ್ಲಿ 3 ಅಡಿ ಇರೋ ಗುರುತಿಸಿಡ್ತಾರಲ್ವಾ, ಅದಕ್ಕನು ಫೇಸ್ ಇಲ್ವಾ? ಇಲ್ವಾ ಇಲ್ವಾ ಇಲ್ವಾ. ಇನ್ನು ಎಷ್ಟು ವಾರ ಇದೆ? ಒಂದು 4-5 ವಾರ ಇದೆ. ಅದರಲ್ಲಿ ಸ್ವಲ್ಪ ಕಾಮಿಡಿ ಮಾಡಕ್ ಟ್ರೈ ಮಾಡು. ಏನೋ ಹೇಳ್ತಿದ್ಯಾ? ಮತ್ತಿನ್ನೇನು, ಒಂದು 20 ವಾರದಿಂದ ಪಾಪ ಗಣಪ ಸರ್ ಮತ್ತೆ ವಿಜಯ್ ಸರ್ ಕಣ್ಣಿಗೆ ಎಣ್ಣೆ ಬಿಟ್ಟು ನೀನ್ ಕಾಮಿಡಿ ಮಾಡ್ತಾ ಇದ್ದ ಕಾಯ್ತಾ ಇದ್ದಾರೆ. ಅಣ್ಣ, 20 ವಾರದಿಂದ ಕಾಮಿಡಿನೇ ಮಾಡಿಲ್ವಾ? ಲೇ, ನಿನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರಲ್ಲ, ನಿನ್ ಕಾಮಿಡಿ ಎಲ್ಲಿಂದ ಬರುತ್ತೋ? ವಿಷಯ ಇಲ್ಲ, ನಿನ್ನ ಪರ್ಸ್ ಸಿಕ್ಕಿತ್ತು ಕಣು, ಅದ್ರಲ್ಲಿ 5,000 ರೂಪಾಯಿ ಗೊತ್ತಾ? 5,000 5,000 ಸಿಕ್ಕಿರೋದಕ್ಕೆ ಬಿಲ್ಡಪ್ ತಗೋತಾವ್ನೆ. ನನಗೂ ನೇನು ಒಂದು ಪರ್ಸ್ ಸಿಕ್ಕಿತ್ತು, ಅದ್ರಲ್ಲಿ ನಿಧಿ ಎಲ್ಲೈತೆ ಅಂತ ಮ್ಯಾಪ್ ಸಿಕ್ಕೈತೆ. ನಿಧಿನ ತೋರ್ಸು ತೋರ್ಸು. ನಿಧಿ, ಈ ರೋಟಲ್ಲಿ ಹೋಗಿ ಸಿಗುತ್ತೆ ತಿಥಿ ಊಟ. ಮತ್ತಿನ್ನೇನು, ತಿಥಿ ಊಟಕ್ಕೆ ರೂಟ್ ಮ್ಯಾಪ್ ಕಾಣೈತೆ. ಮತ್ತಿನ್ನೇನು ನೋಡೋ, ಎಲ್ಲದಕ್ಕೂ ಲಕ್ ಇರ್ಬೇಕು, ಆ ಲಕ್ ಹೆಸರಲ್ಲಿ ಇರ್ಬೇಕು. ಆ ಹೆಸರು ನನ್ನ ಹತ್ರನೇ ಇದೆ, ರಾಕಿ ದ ಲಕ್ಕಿ ಬಾಯ್. ಬಟ್ರೆ ಹೆಸರಲ್ಲೆಲ್ಲ ಲಕ್ ಇರುತ್ತಾ? ಹಂಗಾರೆ ನನ್ನ ಹೆಸರಲ್ಲಿ ಲಕ್ ಇಲ್ವಾ? ಇಲ್ಲ ಅನ್ಬಿಟ್ಟು. ಸಿದ್ದಿ 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 ಕರಿತಾ ಇದ್ದೀನಿ, ಉತ್ಪನ್ನ ಹೋಯ್ತಾನೆ ಇದೆಯಲ್ಲ. ಏನಂತ ಕರೆದೆ? ಸಿದ್ದಿ. ನನ್ನ ಹೆಸರು ಸಿದ್ದಿ ಅಲ್ಲ ಕಣೋ, ಜನರೇಟರ್. ಸಿದ್ದಿ ಅಂತ ಇಟ್ಕೊಂಡಿದ್ದಾಗ ಇರೋ ಒಂದು ಡೈಲಾಗ್ ಸಗಣಿ ಆಗ್ತಿದೆ ಕಣ. ಜಗ್ಗಣ್ಣ ಜನರೇಟರ್ ಕೊಟ್ರು, ಅದೇ ನನ್ನ ಹೆಸರಾಯ್ತು, ಸ್ಟಾರ್ ಬಂತು, ಈಗ 4 ಪೇಜ್ ಡೈಲಾಗ್ ಹೊಡಿತೀನಿ. 4 ಪೇಜ್ ಡೈಲಾಗ್ ಹೊಡಿತೀಯಾ? ಹೊಡಿ ನೋಡೋಣ. 4 ಪೇಜ್. ಇವನ್ ಯಾರ ಗಣಪನ ಶಿಷ್ಯನೇ ಇರ್ಬೇಕು. ಸರ್, ಇಲ್ಲಿ ಜನರೇಟರ್ ಯಾರು? ನಾನೇ 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 ನಾನೇ. ಸರ್, ಕಂಗ್ರಾಚುಲೇಷನ್ ಸರ್. ಸರ್, ನಿಮ್ಮ ಹೆಸರಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ. 1 ಕೋಟಿ? ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಂಗೆ ಹೆಸರು ಚೇಂಜ್ ಆದ್ಮೇಲೆ ಅದೃಷ್ಟದ ಮೇಲೆ ಅದೃಷ್ಟ, ಅದೃಷ್ಟದ ಮೇಲೆ ಅದೃಷ್ಟ, ಅದೃಷ್ಟದ ಮೇಲೆ ಅದೃಷ್ಟ. ಬಾಸ್, ಸಿದ್ದಿ ಅಂತಿದ್ದನ್ನು ಜನರೇಟರ್ ಅಂತ ಇಟ್ಕೊಂಡ ತಕ್ಷಣ 1 ಕೋಟಿ ಬಂತು. ಇನ್ನು ನಾನು ಹೆಸರು ಚೇಂಜ್ ಮಾಡ್ಕೊಂಡ್ರೆ ಏನೇ ಸಿಗ್ಬೋದು? ನಿಮ್ಮ ಮನೆ ಹತ್ರ ಯಾವ್ದಾರ ಒಂದು 2 ಸೈಡ್ ಸಿಗ್ಬೋದಾ? ಮಾಡ್ಕೋತೀನಿ, ಮಾಡ್ಕೋತೀನಿ. ದಿನ ಭವಿಷ್ಯದ ಮುಖ್ಯ, ಅದ್ರ ಮೇಲೆ ನಾನು ಚೇಂಜ್ ಮಾಡ್ಕೊಳ್ಳೋದು. ಹಲೋ, ಹಾ ನೇಹ, ಹೇಳಮ್ಮ, ಎಲ್ಲಿದ್ದಿ? ಮಡಿಕೇರಿಯಲ್ಲಿ. ಏನು ಮನು, ಐ ಲವ್ ಯು ಹೇಳಿದ್ರೆ ಇಂಡಿಯಾದಲ್ಲಿ ಇರ್ತೀಯ ಇಲ್ಲಾಂದ್ರೆ ಅಮೆರಿಕಕ್ಕೆ ಹೋಗ್ತೀಯಾ? ಅರ್ಜೆಂಟ್ ಮಾಡಬೇಡ, ಅಲ್ಲಿರು, ನಮ್ಮ ಮನು ಹತ್ರ ಮಾತಾಡ್ತೀನಿ. ರಕ್ಷಿತ ಮೇಡಮ್, ನೇಹ ಮಡಿಕೇರಿ ಗೊತ್ತಾಯ್ತು ಯಾರಂತ? ಹಲೋ ನೇಹ, ಮನು, ಮನು. ಯಾರ ಬನು ಅಂತೆ? ನಾಯ್ ನನ್ನ ಮಗ, ಯಾವ ಹುಡುಗಿಂದೆ ಹೋಗೋನೋ ಏನೋ ನಾನಲ್ಲ. ಹಲೋ ನೇಹ, ನೋಡು, ನೀನ ಕೋಳಿ ಕಲ್ಲ ನಿಂದೆ ಹೋದ್ರೆ ನಿನ್ ಕೋಳಿ ಪುಕ್ಕನು ಸಿಗಲ್ಲ. ನೀ ಡೈರೆಕ್ಟ್ ಅಮೆರಿಕಕ್ಕೆ ಹೋಗಿ ಮಾಡೆಲಿಂಗ್ ಮಾಡು, ಆಯ್ತಾ? ಓಕೆ, ಬಾಯ್, ಹ್ಯಾಪಿ ಜರ್ನಿ.
ಅಯ್ಯೋ ಲೋಪರ್ ನನ್ನ ಮಗನೇ, ನಾನು ಆವಾಗಿಂದ ಮನು ಮನು ಅಂತ ಬೊಗಳ್ತಾನಿದ್ದೀನಿ, ಮಾತಾಡಕ್ಕಾಗಲ್ವೇನು? ಯಾರು ಮನು ಕಣು? ನಾನು ಮನು ಅಲ್ಲ, ಗೆಲೀಲಿಯೋ. ಗೆಲೀಲಿಯೋನಾ? ಲೋ, ನಿಂಗೆ ಮಡಿಕೇರಿಯಲ್ಲಿ ನೇಹ ಕಾಯ್ತಿದ್ದಾಳೆ ಕಣು. ಅವಳು ಯಾರಿಗೋಸ್ಕರ ಕಾಯ್ತವಳೆ? ಮನು. ನನ್ನ ಹೆಸರೇನು? ಗೆಲೀಲಿಯೋ. ನಾನಕ್ಕೆ ತಲೆ ಕಟ್ಸ್ಕೊಳ್ಳಿ? ಯಾವಾಗಲೂ ಚೇಂಜ್ ಮಾಡ್ಕೊಂಡೆ ಮಗ. ಗೆಲ್ಲಿಯೋ ಅನ್ನೋ ಹೆಸರಿಗೆ ಇವತ್ತು ಧನಲಾಭ ಇದೆ ಅಂತೆ, ಅದಕ್ಕೆ ನನ್ನ ಹೆಸರು ಗೆಲೀಲಿಯೋ. ಇಲ್ಲಿ ಮನು ಅಂದ್ರೆ ಯಾರು? ಅದು ಬಾಸ್ ಮನೆ ಹತ್ರ ಒಂದು ಹುಡುಗ ಇದ್ದಾನೆ, ಅವನಿರ್ಬೇಕು. ಯಾಕೆ ಸರ್? ಅವ್ರ ಹೆಸರು ಒಂದು ಮನೆ ಅಡ್ರಿ ಇತ್ತು. ಅದ್ ನನ್ನ ಹೆಸರು ಬಂದಿರೋದು. ಇದು ಯಾರ ಹೆಸರಿಗೆ ಬಂದಿರೋದು? ಮನು. ನಿನ್ನ ಹೆಸರೇನು? ಗೆಲೀಲಿಯೋ. ಹಮ್ಮಿಕೊಂಡಿರು. ಬಾಸ್, ಹೆಸರು ಚೇಂಜ್ ಮಾಡ್ಕೊಂಡ್ರೆ ಅದೃಷ್ಟ ಬರ್ತದೆ ಅಂದ ಕಿತ್ಕ ಕಿತ್ಕ ಹೋಯ್ತೈತೆ. ನಾವು ಹೊಸ ಹೆಸರು ಇಟ್ಕೋತೀನಿ. ಪೇಪರ್ 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 ಪೇಪರ್. ಇವತ್ತು ನನ್ನ ಹೆಸರು ರಕ್ಷಿತಾ ಮೇಡಮ್, ನೊರೆದಾನ. ಹಲೋ ಮನು. ಅಯ್ಯೋ, ಹೆಸರು ಬೇರೆ ಚೇಂಜ್ ಮಾಡಿದ್ರಲ್ಲ. ಗೆಲೀಲಿಯೋ. 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 ಯಾರು ನೀನೇ ಕಣೋ? ಗೆಲೀಲಿಯೋ. ನಾನು ಗೆಲೀಲಿಯೋ ಅಲ್ಲ, ಮತ್ತೆ ರಕ್ಷಿತಾ. ಅದೆಲ್ಲ ಸರಿ ನೋಡು, ನೀನೊಂದು ಫ್ರೆಂಡ್ ಆಗಿ ನನಗೋಸ್ಕರ ಏನು ಮಾಡಿಲ್ಲ. ನಾನು ನಿನ್ಗೋಸ್ಕರ ಒಂದು ಮದುವೆ ಮಾಡ್ಬೇಕಂತಿದ್ದೀನಿ. ನೀವು ಹುಡುಗಿ ಹುಡುಕಿದ್ದೀನಿ, ಈಗ ಬರ್ತಿದ್ದಾರೆ. ನಾನು ಮಾಡಿ ಫ್ರೆಶ್ ಆಗಿ ಬಾಬಾ ಬಾಬಾ. ಓಕೆ. ಯಾರಾದ್ರೂ ಇದ್ದೀರಾ ಮನೇಲಿ? ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಗೆಳೆಯ ಗೆಳೆಯ, ಇವ್ ನನ್ ಗೆಳೆಯ, ಇವನೇ ಹುಡುಗ. ನಮಸ್ಕಾರ. 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 ಇವಳು ನನ್ನ ತಂಗಿ ದೀಪಿಕಾ. ಹಾಯ್, ಮಾತಾಡಿ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಇಷ್ಟವಾದ ಪಕ್ಷಿ ಯಾವುದು? ನವಿಲು. ನನ್ಗೆ ಕೋಳಿ. ಈಗ ಪ್ರಾಣಿ ಪಕ್ಷಿಗಳ ಬಗ್ಗೆ ಯಾಕೆ ಮಾತಾಡ್ತೀರಾ? ಮದುವೆ ಯಾರಾಗ್ತಿರೋದು ನೀವಲ್ವಾ? ನಿಮ್ ಬಗ್ಗೆ ಮಾತಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಯುವರ್ ಸ್ವೀಟ್ ನೇಮ್? ದೀಪಿಕಾ. ನಿಮ್ಮ ಹೆಸರು? ರಕ್ಷಿತಾ. ಸರ್, ನನ್ನ ತಂಗಿ ಹೆಸರು ರಕ್ಷಿತಾ ಅಲ್ಲ, ದೀಪಿಕಾ. ನಿಮ್ ತಂಗಿ ಹೆಸರು ದೀಪಿಕಾನೇ, ನನ್ನ ಹೆಸರು ರಕ್ಷಿತಾ. ಏನೋ ಹುಡುಗಿ ಹೆಸರಲ್ಲಿ ಇಟ್ಕೊಂಡಿದ್ದೆ, ಹುಡುಗನ ಹೆಸರು ಇಟ್ಕೊಂಡು ಬಾರೋ. ಅಂದ್ರೆ ಅವನು ಕಾಮಿಡಿ ಕಿಲ್ಲ ಅಡ್ರೆಸ್ ಕೊಂಡೆಲ್ಲ ಕಾಮಿಡಿ ಮಾಡ್ತಿದ್ದಲ್ಲ, ಇಲ್ಲಿ ಕೂಡ ಅಡ್ರೆಸ್ ಕೊಂಡೇ ಕಾಮಿಡಿ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಸುಮ್ನೆ ನಾನು ಕಾಮಿಡಿಗೆ ಹಂಗೆ ಹೇಳಿದ್ದ ಕಾಮಿಡಿ? ನನ್ನ ಹೆಸರು ಈಗ ಹೇಳ್ತಾನೆ ನೋಡಿ, ಸನ್ನಿ ಲಿಯೋನ್. ಏನೋ ಇದು, ಏನೋ ಸನ್ನಿ ಲಿಯೋನ್ ಗಿನ್ನಿ ಲಿಯೋನ್ ಇಟ್ಕೊಂಡಿದ್ಯಾ? ಹುಡುಗನ ಹೆಸರು ಇಟ್ಕೊಳ್ಳೋ ಮಗ. ಆ ಹೆಸರಿಗೆ ಇವತ್ತು ಕನ್ಯಾ ಲಾಭ ಆಯ್ತು ಕಣೋ. ಲೇ, ನಿನ್ ಕನ್ಯಾ ಲಾಭಕ್ಕೆ ನನ್ ಶಾಮಿ ಅಣ್ಣ ತುರ್ಕ. ಲೇ, ಹುಡುಗನ ಹೆಸರು ಇಟ್ಕೊಂಡ್ ಬಾರೋ. ಅಂದ್ರೆ ಫಿನಾಲೆ ಹತ್ರ ಬಂತಲ್ವಾ, ಪಂಚೆಲ್ಲ ಓವರ್ ಆಗಿ ಮಾಡ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ನಾನ್ ಸ್ವಲ್ಪ ಕಾಮಿಡಿಗೆ ಹಂಗ ಹೇಳಿ. ನನ್ನ ಹೆಸರು ಈಗ ಹೇಳ್ತಾನೆ ನೋಡಿ, ಭೂಮಿಕಾ. ಹೆಸರೆಲ್ಲ ಏನಿದೆ? ಜೋಡಿ ಒಳ್ಳೇದಾಗಿದ್ರೆ ಮದ್ವೆ ಜೋಡಿ ಮೇನ್ ಹೆಸರಲ್ಲ, ಹೆಸರು ನಾಳೆ ಕೂಡ. ಮಗ, ಬರೀ ಜೋಡಿ ಅಲ್ಲ ಕಣ, ಹೆಸರು ಕೂಡ ಮ್ಯಾಚ್ ಆಗುತ್ತೆ. ದೀಪಿಕಾ ಭೂಮಿಕಾ, ಪಿಕ ಮಿಕ ಕ. ದೀಪಿಕಾ ವರ್ಸ್ ಭೂಮಿಕಾ ಅಂತ ಹೇಳಿ ಚೆನ್ನಾಗಿ ಕಾಣಿಸುತ್ತೆನಾ? ಹೌದು ಚೆನ್ನಾಗಿ ಕಾಣಿಸಲ್ಲ. ಹೌದು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸೋದೇ ಇಲ್ಲ. ಏನ್ ಮಾಡುದು? ಅದಕ್ಕೆ ಭೂಮಿಕಾ ವರ್ಸ್ ದೀಪಿಕಾ ಇಟ್ಬಿಡಿ, ಚೆನ್ನಾಗಿರುತ್ತೆ. ಲೇ, ಯಾವ್ದು ಒಳ್ಳೆ ಸಂಬಂಧ ತೋರಿಸ್ತೀಯ ಅಂದ್ರೆ ಈ ಮೆಂಟಲ್ ನನ್ ಮಗನ್ ತೋರಿಸ್ತಿದ್ದಲ್ಲ. ನಡಿಯ ಹೋಗಣ. ನನ್ನ ಮಗನೇ, ಇಷ್ಟರ ತನಕ ಈ ರಾಕಿನ ಹೆಸರಿಗೆ ಎಷ್ಟು ಲಕ್ಕಿ ಇತ್ತು ಗೊತ್ತಾ? ಇಲ್ಲಿವರೆಗೂ ನಾಟ್ ಇವನ್ ಸಿಂಗಲ್ ಪರ್ಸೆಂಟ್ ಟಚ್ ಮಿ, ಬಟ್ ಟುಡೇ ಯು ಗೆಟ್ಟಿಂಗ್ ಮೈ ಮಾನ ಮರ್ಯಾದೆ ಎವ್ರಿಥಿಂಗ್. ರಾಕಿ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ವಾ? ನಾನಾಗ ಬೇರೆ ಹೆಸರು ಇಟ್ಕೊತಾ ಇದ್ದೆ. ಇವತ್ತಿನ ನನ್ನ ಹೆಸರು ಕಿಸಿಬೇಡಿ, ರಾಕಿ ಅಂತ. ಮನು ಮನು, ಇಲ್ಲಿ ಯಾರಾದ್ರೂ ರಾಕಿ ಯಾರಂತ ಕೇಳ್ಕೊಂಡು ಬಂದ್ರೆ ಗೊತ್ತಿಲ್ಲ ಅಂತ ಹೇಳು. ಮರಿ ಬೈಲೆ ಸರ್. ಇಲ್ಲ, ರಾಕಿ ಅಂದ್ರೆ ಯಾರ? ನಾನೇ ಸರ್. ಲೋಪರ್ ನನ್ನ ಮಗನೇ, ಮುಕ್ಕಲಿಲಿ 3 ಕೆಜಿ ಮಾಂಸ ಎಲ್ಲ ಹುಡುಗಿರ್ ಕೆನೆ ಕಚ್ಚಿತ್ಯಾ? ಇವ್ರೇನೋ ಗ್ರಾಮ್ ಲೆಕ್ಕದಲ್ಲಿ ತೂಕ ಹಾಕಿರಂಗ ಹೇಳ್ತಾವ್ರೆ. ನಾನು ಬೊನ್ನೇ ಕಚ್ಚಲ್ಲ, ಇನ್ನ ಹುಡುಗಿರ್ ಕೆನ್ನೆ ಕಚ್ತೀನ? ಓ ಸಾರಿ ಮಗ. ಹೌದು, ನಿನ್ ಹೆಸರೇನ? ರಾಕಿ. ಲೇ, ನನ್ನ ಮಗನ ಯಾವ್ದೋ ಹುಡುಗಿದ್ದು ಕೆನ್ನೆ ಕಚ್ಬಿಟ್ಟು ಬಂದ್ಬಿಟ್ಟು ನನ್ ತಗ್ಲಾಕ್ತಿದ್ದೇನೋ? ನಾನು ಹುಡುಗಿ ಕೆನ್ನೆ ಇತ್ತರ ತನ ಕೆನ್ನೆ ಟಚ್ ಮಾಡಿ ಎಲ್ಲ ಕಚ್ಚೋದೆಲ್ಲಿಂದ ಬಂತ ಅಲ್ವಾ ರಕ್ಕಿತ ಮೇಡಮ್? ನಿನ್ನ ಹೆಸರೇನು? ರಾಕಿ. ಆ ಆರೋಪಿ ಹೆಸರೇನು? ರಾಕಿ. ಮತ್ತೆ ಮುಖ ಏನ್ ನೋಡ್ತಿದ್ದೀರಾ? ಹಾಕಿ.
ನೆನೆಸಿ. ನಿಂಗೇನು ಮೆಸೇಜ್ ಬಂದಿದ್ವು? ಮೆಸೇಜ್ ಬಂತಾ? ಲೇ ಮನು, ಹೆಸರು ಚೇಂಜ್ ಮಾಡ್ಕೊಂಡ್ರೆ ಸಕ್ಸಸ್ ಸಿಗಲ್ವೋ? ಮನಸ್ ಚೇಂಜ್ ಆಗ್ಬೇಕು. ಶ್ರಮ, ದುಡಿಮೆ, ಧೈರ್ಯ, ನಂಬಿಕೆ, ನಡವಳಿಕೆ ಇದ್ರೆ ಲಕ್ ಅನ್ನೋದು ನಿನ್ನ ಹುಡಿಕೊಂಡ್ ಬರುತ್ತೆ. ಇದ್ರಿಂದ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ, ಅಯ್ಯೋ ಮತ್ತೆ ಬೇಡ. ಅರ್ಥ ಆಯ್ತು, ಅರ್ಥ ಆಯ್ತು. ಆನಂದ ಜರ್ಕಿನ ಹಾಕೊಂಡು ಹೊಂಟುಬಿಟ್ಟ. ನಾ ಏನೋ ಮೆಸೇಜ್ ಹೇಳೋದು, ನೀವು ಇವನೂ ಮೆಸೇಜ್ ಹೇಳು ಅಂತ ಹೇಳೋದು, ಜಗ್ಗಣ್ಣ ಸಂಸ್ಕೃತ ನಂಗೊಂದು ಅಡ್ಡೆಸರು ಹೇಳೋದು, ಅವೆಲ್ಲ ಯಾಕೆ ಬೇಕು? ಬೇಡ ಸರ್. ಪೊಸಿಷನ್ ರೆಡಿ ಇದೆ, ಹೊಡೀರಿ. ರಕ್ಷಿತಾ ಮೇಡಮ್, ಏನನ್ಸ್ತ ಆಕ್ಟ್? ನಿಮ್ಗೆ ಯಾರು ಏನೋ ಸಜೆಸ್ಟ್ ಮಾಡಿಲ್ವಾ ನಮ್ಗೆ ರಕ್ಷಿತಾಗಕ್ಕೆ 2K ಹಾಕ್ಬೇಕು ಕೊನೆಯಲ್ಲಿ? ಶ್ವೇತಾ ಅಂತಿದ್ದಿದ್ದಲ್ವಾ? ಓಕೆ, ವಿ ಚೇಂಜ್ ಟು ರಕ್ಷಿತಾ. ಪಾರ್ವತಮ್ಮ ಅವ್ರು ಹೇಳಿದ್ದು ದಟ್ ರ ಇಂದ ಹೆಸರಿಡಬೇಕು ಅಂತ. ಪಾರ್ವತಮ್ಮ ಹ್ಯಾಡ್ ಒನ್ ಸ್ಟ್ರಾಂಗ್ ಬಿಲೀಫ್ ದಟ್ ಹೆಸರು ಚೇಂಜ್ ಮಾಡಿದ್ರೆ ಅಂದ್ರೆ ಅವ್ರ ಜಾತಕ ಎಲ್ಲ ತೋರಿಸಿದ್ರು. ಆಕ್ಚುಲಿ ರ ಇಂದಾನೇ ಹೆಸರಿಡ್ಬೇಕು ತುಲಾರಾಶಿ ಅವ್ರಿಗೆ ಅಂತ ಇತ್ತು. ನನಗೆ ಹುಟ್ಟ ಹೆಸರು ರುಕ್ಮಿಣಿ ಅಂತ, ನಮ್ಮ ಮುತ್ತಜ್ಜಿ ಹೆಸರು ಅದು. ಬಟ್ ಸೊ ದೆನ್ ಶಿ ಚೇಂಜ್ ಇಟ್ ಟು ರಕ್ಷಿತಾ. ಅಂಡ್ ಅವತ್ತಿಂದ ಇವತ್ವರೆಗೂ ಐ ಥಿಂಕ್ ದಟ್ ಆ ಹೆಸರು ನಂಗೆ ತುಂಬಾ ಹೆಲ್ಪ್ ಆಗಿದೆ ನನ್ನ ಕೆರಿಯರ್. ಅದು ಹೇಳ್ದಂಗೆ ಬಹುಶಃ ಹೆಸರು, ದ ಟೈಮ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್, ಅದೆಲ್ಲ ಕೌಂಟ್ ಆಗುತ್ತೆ, ನಮ್ಮ ಲಕ್ ನಮ್ಮ ಟೈಮು ಎಲ್ಲ. ಬಟ್ ಬಹುಶಃ ಅವ್ರ ಒಂದು ಆಶೀರ್ವಾದನೇ ನನಗೆ ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ನನಗೆ ತುಂಬಾ ಅದು ಹೆಲ್ಪ್ ಆಯ್ತು. ದೇ ಆಲ್ ಆಕ್ಟೆಡ್ ರಿಯಲಿ ವೆಲ್. ಬಟ್ ಸ್ವಲ್ಪ ಸ್ಕ್ರಿಪ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಾಗಿತ್ತು ಅಂತ ಐ ಫೀಲ್. ಇದಂತೂ ಖಂಡಿತ ಅನ್ಸುತ್ತೆ. ಒಂದು ಸಿನಿಮಾದ ಒಂದು ಹೊಸ ಹೆಸರನ್ನ ಜನರಿಗೆ ರಿಲೀಸ್ಗೆ ಮುಂಚೆ ಅವ್ರ ತಲೆಗೆ ಹಾಕೋದು ತುಂಬಾನೇ ಕಷ್ಟ, ಭಯಂಕರ ಕಷ್ಟದ ಕೆಲಸ ಅದು. ಅದು ಅದು ಸಿನಿಮಾಗೆ ಅದೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಮನುಷ್ಯರಿಗೆ ಇತ್ತೀಚೆಗಂತೂ ಕೆಲವೊಂದು ಅರ್ಥ ಆಗದೇ ಹೆಸರು ಇಟ್ಬಿಡ್ತಾರೆ, ತಲೆ ಬಿಡ ಗೊತ್ತಾಗಲ್ಲ. ಅದೊಂದು ಸ್ವಲ್ಪ ಇರಿಟೇಟ್ ಆಗುತ್ತೆ. ಬಿಟ್ಟರೆ ಹೆಸರು ಅಂತ ದೊಡ್ಡ ವಿಷಯ ಏನಲ್ಲ, ಅದು ಸ್ವಲ್ಪ ನೀಟಾಗಿರ್ಬೇಕು. ಮತ್ತೊಂದ್ಸತಿ ಅವನ ಎದುರುಗಡೆ ಸಿಕ್ಕಿದಾಗ ಇವನ ಹೆಸರು ಇದು ಅಂತ ನೆನಪಾಗೋಷ್ಟಾದ್ರೂ ಚಂದ ಇದ್ರೆ ಸಾಕದು. ನನಗೆ ಒರಿಜಿನಲ್ ಹೆಸರು, ನನ್ನ ಹುಟ್ಟಿದಾಗ ನಮ್ಮ ತಾಯಿ ಅನನ್ಯವಾದ ಶಿವನ ಭಕ್ತಿ. ನಾನು ನಂಜನಗೂಡು ದೇವರಿಗೆ ಅವ್ರು ಅರಸ್ಕೊಂಡು ನಾನು ಹುಟ್ಟದಂತೆ. ಯಾಕಂದ್ರೆ ನಾನು ಹುಟ್ಟೋದಕ್ಕೆ ಒಂದು ದೊಡ್ಡ ದಂತ ಕಥೆಗಳೆಲ್ಲ ಇದ್ದಾವೆ ನಾವೆಲ್ಲ ಕೇಳಿದ್ರೆ. ನಮ್ಮಪ್ಪನಿಗೆ 2 ಹೆಣ್ಮಕ್ಳು ಫಸ್ಟ್ ಹುಟ್ಟುಬಿಟ್ಟಿದ್ದಾವೆ. ನಮ್ಮಪ್ಪನ ಗಂಡು ಮಕ್ಕಳು ಅಂದ್ರೆ ಆಸೆ. ನಮ್ಮ ತಾತ ಬೇರೆ ಊರಿಂದ ಬರೋರಂತೆ. ಲೇ ಶಿವಲಿಂಗ ಯಾಕೊಂದ್ ನಿನಗೆ ಗುಂಡಾಗೋ ಲಕ್ಷಣ ಕಾಣ್ತಾ ಇಲ್ಲ, ಇನ್ನೊಂದು ಮದುವೆ ಆಗ್ಬಿಡ್ಲ ಅನ್ನೋದಂತೆ. ನಮ್ಮ ಅಮ್ಮನಿಗೆ ಡೋಸ್ ಅಂದ್ರೆ ಡೋಸ್ ಅಂತ ಏನೋ ತೆಗೆದು ತಾತ ತಿರ್ಗಾ ತಗಲಾಕ್ಬಿಟ್ಟು ಯಾರಿಗಾದ್ರು ನನ್ನ ಸೌತಿ ಗೂತಿ ಕೊಟ್ಬಿಟ್ಟಾನಂತ ಹೇಳಿ ಇರೋ ಒಬ್ಬರು ಸೇವೆ ಮಾಡೋದೇನು, ದೇವ್ರುಗಳಿಗೆ ಬೇಡ್ಕೊಳ್ಳೋದೇನು, ನಂಜನಗೂಡ್ಗೆ ಹೋಗೋದೇನು, ನೆಲದ ಮೇಲೆ ತಿನ್ನೋದೇನು, ಬ್ರಹ್ಮಾನಂದ ಮಠ ಇದೆ ಅಲ್ಲೋಗಿ ದೀಕ್ಷೆ ತಗೊಳ್ಳೋದೇನು, ದೇವರೇ ದೇವರೇ ನನಗೊಬ್ಬ ಮಗನ್ ಕೊಡು ಮಗನ್ ಕೊಡು ಅಂತ ಬೇಡ್ಕೊಂಡು ನಾನು ಹುಟ್ಬಿಟ್ನಂತೆ. ಹಂಗಾಗಿ ನನಗೆ ಶಿವ ಕರುಣಿಸ್ತ ಅಂತೇಳಿ ನನಗೆ ಈಶ್ವರ ಅಂತ ಹೆಸರಿಟ್ಬಿಟ್ಲು. ನನ್ನ ಒರಿಜಿನಲ್ ಹೆಸರು ಈಶ್ವರ. ನಮ್ಮ ತಾತ ಏನು, ನನ್ನ ವಂಶಕ್ಕೆ ಫಸ್ಟ್ ಗಂಡು ಮಗ ಹುಟ್ಟುಬಿಟ್ಟವನೆ ಜಗ್ಗೇಶ ಅಂತ ಕರೆಯೋಣ ಅಂತ ಅವನು ಇಟ್ಬಿಟ್ಟಿದ್ದಾನೆ. ಸೊ ಇವೆರಡೂ ಚಾಲ್ತಿಲಿತ್ತು ನನ್ನ ಬದುಕಲ್ಲಿ. ಅನೇನಲ್ಲಿ ಈಶಾ ಅರ್ಧ ಕರೆಯೋದು ನನಗೆ. ಸ್ಕೂಲು ಕಾಲೇಜು ಎಲ್ಲ ಕರೆಯೋದು ಈಶ್ಪುರ ಅಂತ. ಅದು ಆಕೆ ಎಂಥ ಕೆಟ್ಟದ ಕರೆಯೋರು ನನಗೆ ಅಂದ್ರೆ ಅವ್ರು ಕರೆಯೋದು ನೋಡ್ಬಿಟ್ಟೆ ಬೇಜಾರು. ಸರ್ ಈಶ್ಪುರ ಬನ್ನ ಅಂತ ಅನ್ನೋರು. ಏನ್ ಕೆಟ್ಟದಾಗಿರೋದು, ನಮ್ಮ ಚಿಕ್ಕಮ್ಮದಿರೋ ದೊಡ್ಡಮ್ಮ ಎಲ್ಲ ಹಳ್ಳಿಯವಲ್ವಾ. ಅಯ್ಯೋ ಈಶ್ಪುರ ಲೋಪರು ಕಣೆ, ಅವನು ಏನೇ ಮನೆ ಸೇರಲ್ಲ ಅಂತ ಎಲ್ಲೋದ್ನ ಈಶ್ಪುರ ಅನ್ನೋರು. ಇದಾದ್ಮೇಲೆ ಫಿಲಮ್ಗೆ ಬರ್ಬೇಕು ಅಂತ ಇತ್ತಲ್ಲ, ನನಗೆ ಬಹಳ ಆಸೆ. ಏನೋ ಒಂದು ಒಳ್ಳೆ ಹೆಸರು ಇಟ್ಕೋಬೇಕು ಅದ್ರಲ್ಲಿ ಬರ್ಬೇಕು. ನಾನು ಒಬ್ಬ ಆಕ್ಟರ್ ಆಗಿ ಅಂತ ದಾರಿಲಿ ಹೋಗೋ ಎಲ್ಲ ದರ್ಬೇಸಿಗಳಿಗೆಲ್ಲ ಕೇಳಿದೆ. ಅವನು ಯಾರೋ ಒಬ್ಬ ನನಗೆ ಹೇಳಿದ್ದ, ಗುರು ನೀನು ಹೆಂಗಿದ್ರು ಬುಲೆಟ್ ಅಲ್ಲಿ ಓಡಿಸ್ತಿಯಲ್ವಾ, ಬುಲೆಟ್ ಅಂತ ಹೆಸರಿಕೊಂಬಿಡುಗುರು ಅಂದ. ನೋಡಿದಾಗ ಅವತ್ತಿನ ದಿನ ಒಬ್ರು ಪೊಲೀಸ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರು ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋ ಹತ್ರ ಇದ್ರು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹೇಳಿದ್ರೆ ಟಕ್ 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 ಅಂತ ಒಂದು 2 ನಾ ಬರೆದ್ಬಿಟ್ಟು ಹಿಂಗೆ ಬಿಸಾಕೋನಷ್ಟೆ. ಅವಾಗ ಅವರು ಹೇಳಿದ್ರು, ಈಶ್ವರ ಅನ್ನೋದು ನಿನಗೆ ವೈಬ್ರೇಟ್ ಆಗೋದಿಲ್ಲ, ನಿನಗೆ ನಿಮ್ಮ ತಾತ ಇಟ್ಟಿರೋ ಹೆಸರೇ ನಿನಗೆ ವೈಬ್ರೇಟ್ ಆಗೋದು, ನೀನು ಈಶ್ವರ ಬೇಡ, ಅದು ಸ್ಕೂಲು ಕಾಲೇಜಿಗೆ ಸಾಕು, ನೀನು ಜಗ್ಗೇಶ ಅಂತ ತಗೋ ಆ ಹೆಸರು ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ಹಾಂ, ಅದಾದಮೇಲೆ ಜಗ್ಗೇಶ ಅಂತ ಆದಮೇಲೆ ನನಗೆ ಮದುವೆ ಆಯಿತು, ನಾನು ಸಿನಿಮಾಗೆ ಬಂದೆ. ನಾನು ಮನುಷ್ಯನ ಅದೇ ಇವತ್ತು ಜಗ್ಗೇಶನಾಗಿ ಇಡೀ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಪರಿಚಯ ಆಗಿದ್ದೀನಿ ತಾತನ ಹೆಸರು. ಸೊ ಇಟ್ ಹ್ಯಾಪನ್ಸ್, ಎಲ್ಲವೂ ದೇವರ ಕೊಡುಗೆನೇ ಅಲ್ವಾ? ಇದು ಅರ್ಥ ಆದರೆ ವೇದ ಅಂತ ಇಲ್ವಾ? ಅದೊಂದು ದಂತಕತೆ ಅಷ್ಟೇ. ಚೆನ್ನಾಗಿತ್ತು. ಐ ಲೈಕ್ಡ್ ಎವ್ರಿ ಒನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡಿ,
ಕೆಲವೊಂದ್ ಸಲ ಈ ಟೈಪ್ಗೆ ಈ ಟೈಪ್ ಆಗಿ ಆ ಟೈಪ್ಗೆ ಈ ಟೈಪ್ ಆಗಿ ಲೈಫ್ ಹೇ ಟೈಪ್ ರೈಟರ್ ಕೈಲಿ ತಗೊಳಕೊಂಡ್ರು ಹಳೆ ಟೈಪ್ ರೈಟರ್ ಮಿಷಿನ್ ತರ ಆಗ್ಬಿಡುತ್ತೆ. ಯಾಕೆ ಈ ಟೈಪ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲೊಬ್ಬ ಬ್ಯಾಚುಲರ್ ಹುಡುಗ ಮಿಸ್ ಆಗಿ ಆ ಟೈಪ್ ಹುಡುಗಿರುವಂತ ಒಂದು ಪೇಯಿಂಗ್ ಗೆಸ್ಟ್ ಪಿ ಜಿಲ್ ಬಂದು ತಗೊಳಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅವ್ರಿಗೆ ಯಾವ್ಯಾವ ಟೈಪ್ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಟೈಪ್ ಅಲ್ಲಿ ಹೇಳಕ್ ಆಗಲ್ಲ, ಅದಕ್ಕೆ ಸಾವಿರ ಟೈಪ್ ಇದೆ. ಅದನ್ನ ಹೇಳಕ್ಕೆ ಬರ್ತಿದ್ದಾರೆ ಮೈಸೂರಿನ ಮನೋಹರ್, ಬಾಗಲಕೋಟೆ ದಾನಪ್ಪ, ಉಡುಪಿಯ ರಾಕೇಶ್ ಹಾಗೂ ಮಂಗಳೂರಿನ ಪ್ರವೀಣ್ ಜೈ. ಪಕ್ಕದ ಮನೆಗೆ ಹೊಸ ಫ್ಯಾಮಿಲಿ ಬಂದಿದೆ. ಹೌದು, ಆ ಮನೇಲಿ ಒಂದು ಹುಡುಗಿ ಸಖತ್ತಾಗಿದ್ದಾಳೆ. ಹೌದಾ? ಹುಡುಗಿನೇ ಅಷ್ಟು ಸಖತ್ತಾಗಿದ್ದಾಳೆ ಅಂದ್ರೆ ಬಟ್ರೆ ಇನ್ನವಳಣ್ಣ. ಯೋಗರಾಜ್ ಭಟ್ರ ಗೆ ನಮಸ್ಕಾರ. ರಕ್ಷಿತಾ ಮೇಡಮ್ ಗೆ ನಮಸ್ಕಾರ. ಜಗ್ಗಣ್ಣನ್ ಗೆ ನಮಸ್ಕಾರ. ನೀನು ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ನನಗೆ ಇಷ್ಟ ಆಗ್ಲಿಲ್ಲ. ಯಾಕೆ? ಅವಳಿಗೆ ಅಣ್ಣ ತಮ್ಮ ಇಲ್ವಂತೆ. ರಕ್ಷಿತಾ ಮೇಡಮ್, ಅಣ್ಣ ತಮ್ಮ ಇಲ್ದಿರೋ ಹುಡುಗಿ ನಮಗೆ ಯಾಕೆ? ನಿನ್ ಲವ್ ಏನಾಯ್ತು? ಬಿಟ್ಟೋದ್ಲು. ಯಾಕೆ? ನಂಗೆ ಬಾಯ್ ಫ್ರೆಂಡ್ ಇರೋ ವಿಷಯ ಗೊತ್ತಾಗೋಯ್ತು. ಅಲ್ಲೋಡ್ರು, ಸಖತ್ತಾಗಿದ್ದಾನೆ. ಯಾರು? ಸದಾ. ಓಯೋ ಅಂದ್ರೇನು? ಅದ ಒಂದು ಮತ್ತೆ ಸದಂದು ಮನೆ. ಸದಂದು ಮನೆನಾ? ಅದೆಲ್ಲ ಅವ್ರು ಅಲ್ಲೇ ಮಾಡೋದು. ಏನು ಊಟ? ಹಲೋ 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 ಹಲೋ. ಹುಡುಗನ ವಾಯ್ಸ್, ಹುಡುಗನ ವಾಯ್ಸ್, ಹುಡುಗನ ವಾಯ್ಸ್. ಲೌಡ್ ಸ್ಪೀಕರ್ ಇಡು, ಲೌಡ್ ಸ್ಪೀಕರ್ ಇಡು. ಹಲೋ ಹಲೋ, ನಾನು ನಾಗೇಶ್ ಅಂತ. ನಾಗೇಶ್ ಶಾನಾ. ನಾಗೇಶ್ ಅಲ್ಲ, ನಾಗೇಶ್ ಅಂತ. ಅದೇ ನಾಗೇಶ್ ಶಾನಾ. ಸರ್, ನಿಮ್ ಪಿ ಜಿಲಿ ರೂಮ್ ಖಾಲಿ ಇದೆಯಾ? ಅಯ್ಯೋ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಖಾಲಿ ಮಾಡ್ಸನ ಬಿಡಿ. ಯಾವಾಗ ಬರ್ತೀರಿ ಇಲ್ಲಿಗೆ? ಏನಾದ್ರು ಕಂಡೀಷನ್ ಏನಾದ್ರು ಇದೆಯಾ ನಿಮ್ ಪಿ ಜಿ? ಅಯ್ಯೋ, ತುಂಬಾ ಕಂಡೀಷನ್ಸ್ ಇದೆ. ನೀವು ಎಣ್ಣೆ ಹೊಡಿತೀರಾ? ತೂತ ಅದ್ರ ವಾಸನೆ ಕಂಡ್ರೆ ಆಗಲ್ಲ. ಸರಿ, ನೈಟ್ ಔಟ್ ಏನಾದ್ರು ಹೋಗ್ತೀರಾ? ನಮ್ ರೂಮ್ ಇರ್ಬೇಕಾದ್ರೆ ನಾನು ಯಾಕೆ ಹೊರಗಡೆ ಹೋಗಿ ಮಲ್ಕಳ್ಳಿ? ನಮಗೂ ಅಂತವ್ರೆ ಬೇಕು. ಹುಡುಗಿ ಸಾವಸ ಏನಾದ್ರು? ಹುಡುಗಿರ್ ಸಾವಸ? ಹುಡುಗಿರ್ ಸಾವಸ ಅಂದ್ರೆ ಏನು? ಸರಿ, ಇಲ್ಲಿಗೆ ಯಾವಾಗ ಬರ್ತೀರಾ? ನಿಮ್ಗೋಸ್ಕರ ನಮ್ದು ಯಾವಾಗ್ಲೂ ತೆಗ್ದಿರುತ್ತೆ. ನಾವೇ ಕಟ್ತೀವಿ. ನಮ್ಗೋಸ್ಕರ ಬಾಡಿಗೆ ನೀವೇ ಕಟ್ತೀರಾ? ಅಯ್ಯೋ, ಗೆ ಯಾವುದ್ರಲ್ಲೆಲ್ಲ ಇರುತ್ತೋ ಅದನ್ನೆಲ್ಲ ನಾವೇ ಕಟ್ಟೋದು. ನೀವು ಬೇಗ ಬನ್ನಿ ಮನೆಗೆ. ನಾನೇ ಬೇಗ ಬರ್ತೀನಿ ಮನೆಗೆ. ಶೂ ಏನಾದ್ರೂ ಬೇಕಾ? ಅಯ್ಯೋ ಅಯ್ಯೋ, ಏನ್ ಕೇರಿಂಗು, ಏನ್ ಕೇರಿಂಗು, ಬೇಡ ಬೇಡ ಸರ್. ಯಾಕಂದ್ರೆ ನಮ್ ರೂಮ್ ಹತ್ರ ಟಾರ್ ರೋಡ್ ಇರೋದು, ಕಲ್ ಚುಚ್ಚುತ್ತೆ. ನಾನು ಚಿಕ್ಕ ವಯಸ್ಸಿಂದ ಚುಚ್ಚಿಸ್ಕೊಂಡು ಚುಚ್ಚಿಸ್ಕೊಂಡು ಅಭ್ಯಾಸ, ಅದೇ ಬಿಡಿ ಏನಿಲ್ಲ. ಚುಚ್ಚಿಸ್ಕೊಂಡು ಅಭ್ಯಾಸ ಇದೆಯಾ? ಹಾಗಾದ್ರೆ ಬೇಗ ಬನ್ನಿ ಮನೆಗೆ. ಬೇಗ ಬರ್ತೀನಿ ಮನೆಗೆ. ನೋಡಿ, ಅವ್ನು ನಮ್ಮ ಮನೆಗೆ ಬರ್ತಾ ಇದ್ದಾನಂತೆ. ಅವನ್ ಮುಂದೆ ನಾವು ಹಾಗಂತ ಗೊತ್ತ ಮಾಡಬಾರ್ದು. ಸೊ ಫಸ್ಟ್ ನಮ್ ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡೋಣ. ಫಸ್ಟ್ ನಾನು ಏ ಇಲ್ವಾ, ಅದು ಕೈ ಹಾಗ ಬರ್ಬಾರ್ದು. ಮತ್ತೆ ಕಿಸೆ ಒಳಗಿಡು. ಇವಾಗ ನೋಡಿ,
ನಿಮ್ ವಾಕಿಂಗ್ ಸ್ಟೈಲೇ ಬರಲ್ಲ, ಇವಾಗ ನಾನ್ ಮಾಡಿ ತೋರಿಸ್ತೀನಿ. ಕಿಸೆ ಹೇಳಿ ಕೈಡಿ, ಇವಾಗ ಮಾಡಿ. ನಿಂದು ಬಂತು, ನಿಂದು ಬಂತು. ಅವನು ಬರೋದೊಳಗೆ ನಾವೆಲ್ಲ ಫ್ರೆಶ್ ಆಗೋಣ. ಬಟ್ರೆ ನಾವು ಫ್ರೆಶ್ ಆಗಿ ಬರ್ತೀವಿ. ನಮಸ್ಕಾರ ಬಾಸ್, ನನ್ನ ಹೆಸರು ನಾಗೇಶ್ ಅಂತ. ನಾಗೇಶ್ ಅಂತನಾ? ನಾಗೇಶ್ ಅಂತ ಹೇಳಿ. ತುಂಬಾ ಡಿಸೆಂಟ್ ಹುಡುಗ. ಅಯ್ಯೋ ಗೊತ್ತಿಲ್ವಾ ನಮ್ಗೆ? ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಓಡಾಡಿ ಓಡಾಡಿ ಸಾಕಾಗಿ. ಬಾಡಿಗೆ ಮನೆನಾ ಹೇಳಿ? ಬಾಡಿಗೆ ಮನೆಗೆ ಓಡಾಡಿ ಓಡಾಡಿ ಕೊನೆಗೆ ಪಿಜಿ ಸಿಕ್ಕೈತೆ. ಹೌದಾ? ಓನರ್ ಅಂತೂ ದೇವ್ರಂತ ಮನುಷ್ಯ. ಅಯ್ಯೋ ಅವರೇ ಕಟ್ತಾರಂತೆ ಬಾಡಿಗೆ, ಶೂ ಕೊಡ್ತಾರಂತೆ ಕಾಲಿಗೆ. ಈ ತರ ಯಾರಾದ್ರೂ ಓನರ್ ಸಿಗ್ತಾರಾ? ಬೆಡ್ಡು ಕೊಡ್ತಾರಂತೆ ಮಲ್ಗಕ್ಕೆ. ಅದೇ ಕಣೋ ಹಾಸಿಗೆ. ನೀವ? ನಾನು ಯಾವ್ದು ಆಟೋ ಬಂತು ಅನ್ಕೊಂಡೆ. ನೀವೇ ಅಲ್ವಾ ನಾಗೇಶ? ನಾನು ನಾಗೇಶ ಅಲ್ಲ, ನಾಗೇಶ್ ಅಂತ. ಅದೇ ನಾಗೇಶ. ಏನ್ ಮಾತಾಡ್ತಾರ? ಏನು ಇದೇ ತಾನೇ ಬ್ಯಾಚುಲರ್ಸ್ ಬಿಜಿ? ಹೌದು. ಇಲ್ಲಿ ಎಷ್ಟು ಜನ ಬ್ಯಾಚುಲರ್ಸ್ ಇದಾರೆ? ನೀವು ಒಬ್ರೇ? ನಾವ್ ಒಬ್ಬನೇನಾ? ನಾವೆಲ್ಲ ಒಂದು. ನೀವೊಂದು ಜಂಟಿ ಆದ್ರೆ ಮತ್ತೊಂದು. ಏನ್ ಮಾತಾಡ್ತಿದ್ದಾರೆ ಸರ್? ಸರ್ ಅಷ್ಟತ್ತಿಂದ ಪೆಂಪೆ ಪೆಂಪೆ ಅಂತ ಯಾಕಂತ ಇದ್ದೀರಿ? ಅದು ನನ್ನ ಅಭ್ಯಾಸ. ನೀವು ಮಾಡ್ತೀರಾ? ಏನ್ನ ಒಂದ್ಸಲ ನನ್ನ ಪಿಜಿ ನೋಡ್ಲಾ? ನೋಡಿ ನಮ್ದೆಲ್ಲ ನಿಂದೆ. ಏನು ಪಿಜಿ? ಮಜಾ ಮಾಡು. ನಿಮ್ ಪಿಜಿಗೆ ಸೂರ್ಯನ ಕಿರಣಗಳು ಯಾವ ಕಡೆಯಿಂದ ಬೀಳುತ್ತೆ? ಸೂರ್ಯನ ಕಿರಣನ ಈ ಕಡೆಯಿಂದ ಬರುತ್ತೆ. ಆ ಕಡೆಯಿಂದ ಬರಲ್ಲ, ಈ ಕಡೆಯಿಂದ. ಇಲ್ಲ ಆ ಕಡೆಯಿಂದ ಬರುತ್ತೆ. ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಕಂಡ್ಬಿಟ್ರು. ಸರ್ ನಿಮ್ ಪಿಜಿ ನಂಗೆ ತುಂಬಾ ಇಷ್ಟ ಆಯ್ತು. ಅಗ್ರಿಮೆಂಟಿಗೆ ಸೈನ್ ಮಾಡಿ. ಅಗ್ರಿಮೆಂಟಿಗೆ ಯಾಕೆ ಸೈನ್ ಮಾಡ್ಬೇಕು? ಏನೇ ಕಷ್ಟ ಬಂದ್ರು ನಮ್ಮನ್ನ ಬಿಟ್ಟು ಹೋಗಲ್ಲ. ಸರ್ ಬಿಡಿ ಬಿಡಿ, ನೀವೇ ರೆಂಟ್ ಕಟ್ಬೇಕಾರೆ ನಾನು ಯಾಕೆ ಬಿಟ್ಟೋಗ್ಲಿ? ಯಾಕೆ ಸರ್ ಅಗ್ರಿಮೆಂಟಿಗೆ ಸೈನ್ ಹಾಕಕ್ಕೆ ಸಪೋರ್ಟ್ ಬೇಕಲ್ವಾ? ಹಾಕ್ತೆ, ಗೊತ್ತೇ ಆಗಿಲ್ಲ. ಮಧ್ಯದಲ್ಲಿ ಬಿಟ್ಟುದ್ರೆ ಪೊಲೀಸ್ ಕೇಸ್ ಆಗುತ್ತೆ. ನೋಡಿ ನಾವಂತರ ಬಾಹುಬಲಿ ಪ್ರಭಾಸ್ ತರ. ನಾ ಮಾತೆ ಸಸನಂ, ನಾ ಮಾತೆ ಸಸನಂ. ನೀವ್ ಹೋಗು ಅಂದ್ರೆ ನಾ ಬಿಟ್ಟೋಗಲ್ಲ ಬಿಡಿ. ನಮ್ ಪಿಜಿಗೆ ಯಾರೇ ಬಂದ್ರು ಮೊದಲು ಸ್ನಾನ ಮಾಡ್ಬೇಕು. ಹೋಗಿ ಫ್ರೆಶ್ ಆಗಿ ಬನ್ನಿ, ಹೋಗಿ ಫ್ರೆಶ್ ಆಗಿ ಬನ್ನಿ. ಸರ್ ನಾನ್ ಮನೇಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲೇನ್ ಮಾಡಲ್ಲ. ಬನ್ನಿಪ್ಪ, ನಿಮ್ಗೋಸ್ಕರ ಬಿಸಿ ನೀರು ರೆಡಿ ಇದ್ದೆ, ಬನ್ನಿ. ನಾನ್ ಮೊದ್ಲು ಎಕ್ಸರ್ಸೈಸ್ ಮಾಡ್ಬೇಕು, ಆಮೇಲೆ ಸ್ನಾನ. ದೂರದಲ್ಲಿ ಎತ್ಕೊಳ್ಳಿ ಸರ್. ಏನ್ ಮೈ ಮೇಲೆ ಬೀಳ್ತಿರಲ್ಲ, ದೂರ ಎತ್ಕೊಳ್ಳಿ. ಇವನ್ ಯಾರ ಬಾಂಬೆ ಮಿಠಾಯಿ ಮಾಡ್ತಿದ್ದೆ ನಾವು. ಅದು ಸೊಳ್ಳೆ ಕೂತಿತ್ತು, ಓಡುತ್ತೆ. ಸರ್ ಹಂಗೆಲ್ಲ ಮಾಡ್ಬಿಡಿ, ನಂಗೊಂಥರ ಆಗುತ್ತೆ. ಅದು ನಮಗಾಗ್ಬೇಕು, ನಿಮಗಲ್ಲ. ಸರ್ ನೀವೇನ್ ಮಾಡ್ತಿದ್ದೀರಾ? ಹಿಂಡ್ತಾ ಇದ್ದೀನಿ. ¡Vamos!
ಸರ್ ನೀವೇನ್ ಮಾಡ್ತಾ ಇದ್ದೀರಾ? ಯೋಗಾಸನ ಮಾಡ್ತಿದ್ದೀನಿ, ನೀವು ಮಾಡ್ತೀರಾ? ಬನ್ನಿ. ಯೋಗಾಸನ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವ? ಆ ಕಡೆ ಹೋಗಿ ಮಾಡ್ಕೊಳ್ಳಿ ಸರ್. ಅಯ್ಯೋ, ನಂಗೂ ಮಾಡಕ್ ಬಿಡಲ್ಲ, ನೀನು ಮಾಡಲ್ಲ, ಪೋಲಿ. ಏನ ಸರ್, ನೀವಾದ್ರೂ ಒಂದ್ ಮಾತು ಇವ್ರಿಗೆ ಹೇಳಿ. ಎಲ್ಲ ಮಿಸ್ ಹೊಡಿತಾ ಇದೆಯಲ್ಲ, ಯಾಕ್ರ ಹಿಂಗ ಆಡ್ತಿದ್ದೀರಾ? ನೀವೆಲ್ಲ ಗಂಡಸ್ರೆ ತಾನೇ? ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ. ಒನ್ ಟೂ ತ್ರೀ. ಸರ್ ಕೆಳಗಡೆ ಏನ್ ಮಾಡ್ತಿದ್ರ? ಸರ್ ನೀವ್ ಮೇಲ್ಗಡೆ ಏನ್ ಮಾಡ್ತಿದ್ರಿ? ಯಕ್ಷಚೈಚು, ನಾನು ಅದನ್ನೇ ಮಾಡ್ತಿದ್ದೆ. ನನ್ ಮಕ್ಳು ನಂಗೆ ಎಕ್ಸಸೈಸ್ ಮಾಡಕ್ ಬಿಡಕ್ಕಿಲ್ಲ, ಸ್ನಾನ ಮಾಡಕರ ಹೋಯ್ತೀನಿ. ಸರ್ ಯಾಕೆ ಬರ್ತಿದ್ದೀರ ಸರ್? ನಾವೆಲ್ಲ ಒಟ್ಟಿಗೆ ಸ್ನಾನ ಮಾಡೋದು. ಪ್ಲೀಸ್ ಕೋಆಪರೇಟ್ ಮಾಡಿ. ಒಟ್ಟಿಗೆ ಮಾಡಕ್ಕಿದನ್ ಊಟವಾ? ಅಯ್ಯೋ, ಇದು ಒಂಥರ ಊಟನೇ ಸರ್, ಸಾಯಿಸ್ತೀನಿ. ಯಾರ ಅಡ್ಡ ಬಂದ ಮಾತ್ರ ಒಡ್ದು ಸಾಯಿಸ್ಬಿಡ್ತೀನಿ ಕಣ್ರ ನಿಮ್ನ. ಬಾತ್ರೂಮ್ ಬಾಗ್ಲೇ ಇಲ್ವಲ್ರು? ನಾವೇ ಕಿತ್ತಾಕಿದ್ದೀವಿ. ಯಾಕೆ ಕಾಣ್ಲಿ ಅಂತ? ಏನು ಇನ್ಮೇಲೆ ನಾನು ಈ ರೂಮಲ್ಲಿ ಇರಲ್ಲ, ಹೋಯ್ತೀನಿ. ನಾಗೆ ಎಗ್ರಿಮೆಂಟು, ಪೊಲೀಸು ಕೇಸು. ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್, ಅಗ್ರಿಮೆಂಟ್ ಕಾಪಿ ಕೊಟ್ಬಿಡಿ. ನೀವು ನಂಗೆ ಕೊಟ್ಬಿಡಿ. ಏನ ನನ್ ಇಷ್ಟು ದಿವಸ ಯಾರು ಬೇಡ ಅಂತಿರ್ಲಿಲ್ಲ, ಏನೇ ರಿಜೆಕ್ಟ್ ಮಾಡಿದ್ದು? ಪಾಪ, ನೀವ್ ಅವನ್ ಹಂಗ್ ಮಾತಾಡ್ಬಾರ್ದಾಗಿತ್ತು. ಅವನ್ ಎಷ್ಟು ಬೇಜಾರ್ ಮಾಡ್ಕೊಂಡೆ ಗೊತ್ತಾ? ಸರ್ ನೀವಾದ್ರೂ ಒಂದ್ ಮಾತು ಹೇಳಿ ಸರ್. ಬಾ ಮಲಿಕ್, ನಿಮ್ ಬರೀ ಒಂದೇ ಮಾತ ಬರೋದು, ಸಾಯ್ಸ್ಬಿಡ್ತೀನಿ. ಬಾ ಸಾಯ್ಸ. ಯಾಕ್ರ ಹಿಂಗ ಆಡ್ತಿದ್ದೀರಾ? ನಿಜವಾಗ್ಲೂ ನೀವ್ ಗಂಡಸ್ರ? ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ 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 ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು. ಬಾಸ್, ಈ ನನ್ನ ಮಕ್ಳು ನೀವಾಗ ಲಾಕ್ ಮಾಡ್ತೀನಿ, ಅದ್ ಹೆಂಗ್ ಹೊರಗೆ ಬರ್ತಾರ ನೋಡಿ. ಇವಾಗ ಹೆಂಗ್ ಬರ್ತಾರ ನೋಡ್ತೀನಿ. ಅಯ್ಯೋ, ನಾಯಿ ನನ್ನ ಮಕ್ಳು ಹೆಂಗ್ರ ಹೊರಗೆ ಬಂದ್ರಿ? ಪ್ರಾಪರ್ಟಿ ಚಂದ್ರನ ಡೋರ್ ಮಾತ್ರ ಇಟ್ಟಿದ್ದಾರೆ, ಗೋಡೆ ಇಟ್ಟಿಲ್ಲ. ಅಯ್ಯೋ ಸತೀಶ್ ಸೈಡ, ಇದೊಂದ್ 200 ರೂಪಾಯಿ ಕೊಟ್ಟಿದ್ರೆ ಗೋಡೆ ಹಾಕ್ಬಿಡ್ತಿದ್ರಲ್ಲಪ್ಪ, ನನ್ನ ತೀರ್ಸಕ್ಕೇನೈತಿ? ನಾನಂತ ಈ ರೂಮಲ್ಲಿ ಇರಲ್ಲ, ಹೋಯ್ತೀನಿ. ನಾಗೆ ಎಗ್ರಿಮೆಂಟು, ಪೊಲೀಸು ಕೇಸು. ಫ್ರೆಂಡ್ಸ್, ಅಗ್ರಿಮೆಂಟ್ ಕಾಪಿ ಕೊಟ್ಬಿಡಿ. ನೀವು ನಂಗೆ ಕೊಟ್ಬಿಡಿ. ಏನ ಅಷ್ಟೊತ್ತಿದ್ದ ನೋಡ್ತಿದ್ದೀರಲ್ಲ ಇವ್ರು ಇಂಥವ್ರು ಅಂತ ಹೇಳ್ಬೇಕು ತಾನೆ? ಮಲಿಕೋ ಮಲಿಕೋ, ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ. ಲೇ ಯಾಕ್ರ ಈಗ ಟಾರ್ಚರ್ ಕೊಡ್ತಾ ಇದೀರ? ಏನ್ ಬೇಕು ನಿಮ್ಗೆ? ನಮ್ಗೆ ದುಡ್ಡು ಬೇಕು. ಎಷ್ಟು ದುಡ್ಡು ಬೇಕು? 5 ಲಕ್ಷ. 5 ಲಕ್ಷನ? ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಅಗ್ರಿಮೆಂಟ್ ಕೊಡ, ತಗೊಳ್ಳಿ.
ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ತಿದ್ರಲ್ಲ, ಒಂದು ವರ್ಷದಲ್ಲಿ ಸಂಪಾದನೆ ಮಾಡೋದನ್ನ ಒಂದು ದಿನದಲ್ಲಿ ಸಂಪಾದನೆ ಮಾಡಿದೆ. 1.5 ಲಕ್ಷ ನಿಂಗೆ, 1.5 ಲಕ್ಷ ನಿಂಗೆ, ಇನ್ನು 1.5 ಲಕ್ಷ ನಂಗೆ. 50,000 ಅದು ಪ್ರಾಪರ್ಟಿ ಅವರಿಗೆ. ನಾಳೆ ಸಿಗ್ನಲ್ ಅಲ್ಲಿ ಒಂದು ಕೆಲಸ ಇದೆ, ಅಲ್ಲಿ ಯಾರು ಬಕ್ರನ್ನ ಹುಡುಕಿ ಬೋಳಿಸ್ಬಿಡೋಣ. ಸರ್, ಸಿಗ್ನಲ್ಗೆ ನನ್ನ ಕರ್ಕೊಂಡೋಗಿ, ಸ್ವಲ್ಪ ಕೆಲಸ ಇದೆ. ಮತ್ತೆ ಯಾಕೆ ಬಂದ್ರಿ? ಬಾಡಿಗೆ ಕೊಡಕ್ ಬಂದೆ. ಲೇ ನನ್ನ ಮಕ್ಕಳ, ತುಡುತ್ತಿನ ಕೇಂದ್ರ ನಿಮ್ಗೆ ರೋಗ ನೋಡ್ರ. ತೃತೀಯ ಲಿಂಗ ಅನ್ನೋದು ಅದು ದೇವರ ಒಂದು ಸೃಷ್ಟಿ. ನಿಮ್ಮಂತ ಕೋಸ್ಕಾರರು ಅವ್ರ ವೇಷ ಎಲ್ಲ ಹಾಕೊಂಡು ಕೆಟ್ಟ ಕೆಟ್ಟ ಕೆಲಸ ಎಲ್ಲ ಮಾಡ್ತೀರಾ. ನೀವು ಬದುಕಲ್ಲ, ಅವ್ರನ್ನೂ ಬದುಕಕ್ ಬಿಡಲ್ಲ. ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಅವರು ಕೂಡ ನಮ್ಮ ಹಾಗೆ, ಅದರಲ್ಲೂ ಕೆಲವರು ಸಾಧನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರನ್ನ ಗೌರವಿಸಿ ಮತ್ತೆ ಈ ಆಳಿಸಿ. ಇನ್ನೊಂದು ಮೆಸೇಜ್ ಇದೆ, ಇನ್ ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಬರೋದು ರಾತ್ರಿ 9 ಗಂಟೆ. ಗೇ ಎಲ್ರು ನೋಡಿ, ನಿಮ್ ಫ್ಯಾಮಿಲಿ ಜೊತೆ ಆನಂದನ್ನ ಬನ್ನಿ ಸ್ಟೇಜಿಗೆ. ಓಕೆ, ಇದರ ಕಮೆಂಟ್ಸ್ಗೆ ಜಜ್ಜಸ್ ಹತ್ರ ಹೋಗಕ್ಕಿಂತ ಮುಂಚೆ ಒಂದು ವಿಟಿ ಇದೆ, ಅದೇನು ಅಂತ ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಈ ಸುಂದರವಾದ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಬದುಕು ಕಟ್ಟಿಕೊಳ್ಳುವ ಹಕ್ಕಿದೆ. ಆದರೆ ಇದರಿಂದ ವಂಚಿತರಾಗಿ ಸರಿಯಾದ ನೆಲೆಯಿಲ್ಲದೆ ಬದುಕುತ್ತಿರುವ ಜನರೇ ತೃತೀಯ ಲಿಂಗಿಗಳು. ನಮ್ಮಂತೆಯೇ ಮನುಷ್ಯರಾಗಿ ಹುಟ್ಟಿದರು, ನಮ್ಮ ನಡುವೆಯೇ ಬದುಕುತ್ತಿದ್ದರು, ಹಲವಾರು ದಶಕಗಳಿಂದ ಸಮಾನತೆಗಾಗಿ ಹೋರಾಡುತ್ತಿದೆ ಈ ಶೋಷಿತ ಸಮುದಾಯ. ದೈಹಿಕವಾಗಿ ಗಂಡಾಗಿ ಹುಟ್ಟಿ ಮಾನಸಿಕವಾಗಿ ಹೆಣ್ಣಿನ ಭಾವನೆಗಳನ್ನು ಹೊಂದಿರುವ ಇವರು ಸ್ವಾಭಾವಿಕವಾದ ನೈಸರ್ಗಿಕ ಕ್ರಿಯೆಯಿಂದ ಹೆಣ್ಣಾಗಿ ಬದಲಾಗುತ್ತಿದ್ದಾರೆ. ನಮ್ಮಂತೆಯೇ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಸಾಧಿಸಬೇಕೆಂಬ ಛಲ ಹೊಂದಿರುವ ಈ ಜನರು ಸರಿಯಾದ ಶಿಕ್ಷಣದ ವ್ಯವಸ್ಥೆಯಿಲ್ಲದೆ, ಕುಟುಂಬದ ಸಹಕಾರವಿಲ್ಲದೆ, ಅರ್ಹತೆಗೆ ತಕ್ಕ ಉದ್ಯೋಗವಿಲ್ಲದೆ, ಸರ್ಕಾರದ ಮೂಲ ಸೌಕರ್ಯವೂ ಇಲ್ಲದೆ ಬದುಕು ಸಾಗಿಸಲು ಹೆಣಗಾಡುತ್ತಿದ್ದಾರೆ. ಬದುಕಿಗಾಗಿ ಅನಿವಾರ್ಯತೆಯಿಂದ ಭಿಕ್ಷಾಟನೆಯಂತಹ ಕೆಲಸದಲ್ಲಿ ತೊಡಗಿದ್ದಾರೆ. ಹೆಮ್ಮೆಯ ವಿಷಯವೇನೆಂದರೆ ಇಷ್ಟೆಲ್ಲ ಸಂಕಷ್ಟ ಅವಮಾನಗಳ ನಡುವೆಯೂ ಜೋಗತಿ ಮಂಜಮ್ಮನವರು ಕರ್ನಾಟಕದ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಯನ್ನು ಬೆಳೆಸುತ್ತಾ ದೇಶವೇ ಮೆಚ್ಚುವಂತ ಸಾಧನೆ ಮಾಡುತ್ತಿದ್ದಾರೆ. ತೃತೀಯ ಲಿಂಗಿಗಳ ಸಮಾನತೆಯ ಹಕ್ಕಿಗಾಗಿ ಹೋರಾಡುತ್ತಿರುವ ಶಾಸ್ತ್ರೀಯ ಸಂಗೀತಗಾರ್ತಿ ಅಕೈ ಪದ್ಮಶಾಲಿ ಎನ್ನುವ ತೃತೀಯ ಲಿಂಗಿ ಸಹೋದರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ. ಐ ಸ್ಟಾರ್ಟೆಡ್ ಬಿಹೇವಿಂಗ್ ಲೈಕ್ ಎ ಗರ್ಲ್, ಐ ಸ್ಟಾರ್ಟೆಡ್ ವಾಕಿಂಗ್ ಲೈಕ್ ಎ ಗರ್ಲ್. ಇವರಂತೆ ಇನ್ನು ಹಲವಾರು ಸಹೋದರಿಯರು ಸಿನಿಮಾ, ಟಿವಿ ಕಲಾವಿದರಾಗಿ, ರೇಡಿಯೋ ಜಾಕಿಗಳಾಗಿ, ಮಾಡೆಲ್ಗಳಾಗಿ, ಹೋಟೆಲ್ ವ್ಯವಹಾರಗಳಲ್ಲಿ ತೊಡಗಿ ದೇಶವೇ ಮೆಚ್ಚುವಂತಹ ಸಾಧನೆಗಳನ್ನು ಮಾಡುತ್ತಿದ್ದಾರೆ.